ಹಲೋ, ಹಾಯ್ ಸ್ನೇಹಿತರೆ. 2020 ಜೂನ್ ಮಂತಲ್ಲಿ ಬರುವಂಥ SDA FDA ಪರೀಕ್ಷೆಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಹೊಸದಾಗಿ ನೀವು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಸೈಡಲ್ಲಿರುವಂಥ ಬೆಲ್ ಐಕಾನನ್ನು ಓಪನ್ ಮಾಡ್ಕೊಳ್ಳಿ. ಅದರಿಂದ ಮುಂಬರುವಂಥ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟನ್ನು ನೀವು ಪಡಿಬೋದು. ಬನ್ನಿ, ಇಂದಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಪ್ರಶ್ನೆ, ದೇವಾಲಯಗಳ ದೇವಾಲಯ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ದೇವಾಲಯ ಎಂದು ಕರೆಯುತ್ತಾರೆ. ಇದು ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ದಂಡನಾಯಕನಾದಂಥ ಮಹಾದೇವನಿಂದ ಸ್ಥಾಪಿತವಾದಂಥ ದೇವಾಲಯವಾಗಿದೆ. ಅದೇ ರೀತಿ ಬೇಲೂರು ಚನ್ನಕೇಶವ ದೇವಾಲಯ ಕೂಡ ಹೊಯ್ಸಳರ ಕಾಲದ್ದು. ಮುಂದಿನ ಪ್ರಶ್ನೆ, ಭಾರತದ ಯಾವ ನಗರದಲ್ಲಿ ಅಲುಗಾಡುವ ಮಿನಾರ್ಗಳನ್ನು ಹೊಂದಿರುವ ಮಸೀದಿ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಹಮದಾಬಾದ್. ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥ ಅಹಮದಾಬಾದಲ್ಲಿ ಅಲುಗಾಡುವ ಮಿನಾರ್ಗಳನ್ನು ಹೊಂದಿರುವಂಥ ಮಸೀದಿ ಕಂಡುಬರುತ್ತದೆ. ಅದೇ ರೀತಿ ವಿಜಾಪುರದಲ್ಲಿ ಇಬ್ರಾಹಿಂ ರೋಜಾ. ಅದೇ ರೀತಿ ಗೋಲ್ ಗುಂಬಜ್ ಕಂಡುಬರುತ್ತವೆ. ಕಲಬುರಗಿಯಲ್ಲಿ ಖ್ವಾಜಾ ಬಂದಿ ನವಾಜ್ ದರ್ಗಾ ಇದೆ. ದೆಹಲಿಯಲ್ಲಿ ಕುತುಬ್ ಮಿನಾರ್ ಇದೆ. ಮುಂದಿನ ಪ್ರಶ್ನೆ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರವರ ಆನಂದಮಠ ಕಾದಂಬರಿಯು ಯಾವ ನಾಗರಿಕ ದಂಗೆಯನ್ನು ಆಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸನ್ಯಾಸಿ ದಂಗೆ. ಮುಂದಿನ ಪ್ರಶ್ನೆ, ಭಾರತದ ಹೊರಗೆ ಕಾಲಿಟ್ಟ ಪ್ರಥಮ ದೇಶಿ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಿಕ್ಕವೀರರಾಜರವರು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಪರೀಕ್ಷೆಗಳಲ್ಲಿ. ಇಂಪಾರ್ಟೆಂಟ್ ಅಂತ ಹೇಳಿದ್ದನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ, ಮುಂಬರುವಂಥ ಎಕ್ಸಾಮ್ಗಳಿಗೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಮುಂದಿನ ಪ್ರಶ್ನೆ, ಯಾವ ಕಾಯ್ದೆಯು ಲಂಡನ್ನಲ್ಲಿರುವ ಭಾರತೀಯ ಆಯುಕ್ತರ ಕಚೇರಿ ರಚನೆಗೆ ಅವಕಾಶ ಕಲ್ಪಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ ಸರ್ಕಾರ ಕಾಯ್ದೆ 1935. ಇದು ಲಂಡನ್ನಲ್ಲಿರುವ ಭಾರತೀಯ ಆಯುಕ್ತರ ಕಚೇರಿ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಮುಂದಿನ ಪ್ರಶ್ನೆ, ಸರ್ಕಾರಿ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೇಂದ್ರ ಮತ್ತು ರಾಜ್ಯಗಳಿಗೆ. 1983 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಅದನ್ನು ಸರಿಪಡಿಸುವ ಉದ್ದೇಶದಿಂದ ಸರ್ಕಾರಿ ಆಯೋಗವನ್ನು ರಚನೆ ಮಾಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಾಧಿಕಾರವು ಚುನಾವಣಾ ಕ್ಷೇತ್ರಗಳನ್ನು ಅಧಿಕೃತವಾಗಿ ವಿಭಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯ ಪುನರ್ ಸಂಘಟನಾ ಆಯೋಗ. ಮುಂದಿನ ಪ್ರಶ್ನೆ, ಸಂವಿಧಾನದಲ್ಲಿದ್ದ ಮೂಲಭೂತ ಕರ್ತವ್ಯಗಳಿಗೆ 11ನೇ ಕರ್ತವ್ಯವನ್ನು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 86ನೇ ತಿದ್ದುಪಡಿಯ ಅನ್ವಯ 11ನೇ ಮೂಲಭೂತ ಕರ್ತವ್ಯವನ್ನು 2002 ಸೇರಿಸಲಾಗಿರುತ್ತದೆ. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ನಾವು ರಷ್ಯಾದಿಂದ ಎರವಲು ಪಡೆದಿದ್ದೇವೆ. ಮೂಲಭೂತ ಕರ್ತವ್ಯಗಳು ಭಾಗ 4A ಕಂಡುಬರುತ್ತವೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಲ್ಲದಿರುವುದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಯಸ್ಕರ ಶಿಕ್ಷಣ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುವುದಿಲ್ಲ. ಅದರದೇ ಬಡವರಿಗೆ ಕಾನೂನು ನೆರವು, ಕನಿಷ್ಠ ಕೂಲಿ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಇವುಗಳು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತವೆ. ಅದೇ ರೀತಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆದಿದ್ದೇವೆ. ಅದೇ ರೀತಿ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಮಾನತೆಯ ಹಕ್ಕು. ಮುಂದಿನ ಪ್ರಶ್ನೆ, ಲಕ್ಕವಳ್ಳಿ ಜಲಾಶಯ ಯೋಜನೆ ಯಾವ ಒಂದು ನದಿಗೆ ಕಟ್ಟಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭದ್ರಾ. ಭದ್ರಾವತಿ ನದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಕ್ಕವಳ್ಳಿ ಜಲಾಶಯವನ್ನು ಕಟ್ಟಲಾಗಿದೆ. ನದಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪ್ರತಿ ಎಕ್ಸಾಮ್ಗಳಲ್ಲೂ ಕೇಳಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ರಾಜಾರಾಮಣ್ಣನವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಣುವಿಜ್ಞಾನಿಯಾಗಿದ್ದರು ಇವರು ರಾಜಾರಾಮಣ್ಣನವರು. ಮುಂದಿನ ಪ್ರಶ್ನೆ, ಯುರೋಪಿಯನ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 27. ಇದಕ್ಕಿಂತ ಮುಂಚೆ 28 ಸದಸ್ಯ ರಾಷ್ಟ್ರಗಳಿದ್ದವು. ಇತ್ತೀಚೆಗೆ ಬ್ರಿಟನ್ ದೇಶವು ಯುರೋಪಿಯನ್ ಒಕ್ಕೂಟದಿಂದ ಹೊರಬಂದ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಒಟ್ಟು ಯುರೋಪಿಯನ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 27. ಇದರ ಕೇಂದ್ರ ಕಚೇರಿ ಇರುವುದು ಬೆಲ್ಜಿಯಂನ ಬ್ರಜೆಲ್ಸ್. ಮುಂದಿನ ಪ್ರಶ್ನೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಯಾವ ರಾಷ್ಟ್ರಗಳ ಗುಂಪು ಸ್ಥಾಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬ್ರಿಕ್ಸ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು. ಇದರ ಕೇಂದ್ರ ಕಚೇರಿ ಇರುವುದು ಚೀನಾದ ಶಾಂಘೈದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇದೆ. ಅದೇ ರೀತಿ ಬ್ರಿಕ್ಸ್ ಅಂತಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ. ಅದೇ ರೀತಿ ಬ್ರಿಕ್ಸ್ನ ಕೇಂದ್ರ ಕಚೇರಿ ಇರುವುದು ಚೀನಾದ ಶಾಂಘೈದಲ್ಲಿ, ಸಾರ್ಕ್ನ ಕೇಂದ್ರ ಕಚೇರಿ ಇರುವುದು ನೇಪಾಳದ ಕಠ್ಮಂಡುವಿನಲ್ಲಿ, ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ, ಆಶಿಯಾನ್ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಓಜೋನ್ ಪದರದ ನಾಶವೆನಿಸುವ CFCಯನ್ನು ಈ ಕೆಳಗಿನ ಯಾವ ಅಂಶದಲ್ಲಿ ಬಳಸಲಾಗಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ಯೂಬ್ ರಹಿತ ಟೈರ್ಗಳ ಉತ್ಪಾದನೆಯಲ್ಲಿ CFCಯನ್ನು ಬಳಸಲಾಗುವುದಿಲ್ಲ. CFC ಅಂತಂದರೆ ಕ್ಲೋರೋಫ್ಲೋರೋಕಾರ್ಬನ್ ಅಂದರ್ಥ. ಓಜೋನ್ ಪದರವನ್ನು ಅತಿ ಹೆಚ್ಚು ನಾಶಪಡಿಸುವಂಥ ಅನಿಲ ಯಾವುದು ಅಂತಂದರೆ ಕ್ಲೋರಿನ್ ಆಗಿರುತ್ತದೆ. ಇದನ್ನು ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಉದಾಹರಣೆಯಾಗಿದೆ? ಸೋಡಿಯಂ ಕ್ಲೋರೈಡ್ನ ಹರಳೀಕರಣ, ಮಂಜಿನ ಕರಗುವಿಕೆ, ಹಾಲು ಮೊಸರಾಗುವುದು, ನೀರಿನಲ್ಲಿ ಉಪ್ಪು ಕರಗುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಲು ಮೊಸರಾಗುವುದು ರಾಸಾಯನಿಕ ಕ್ರಿಯೆ ಆಗುತ್ತದೆ. ಕಾರಣ, ಹಾಲು ಮೊಸರಾಗುತ್ತದೆ ಆದರೆ ಮೊಸರು ಮತ್ತೆ ಹಾಲಾಗುವುದಿಲ್ಲ, ಆದ ಕಾರಣದಿಂದಾಗಿ ಇದು ರಾಸಾಯನಿಕ ಕ್ರಿಯೆ ಆಗುತ್ತದೆ. ಯಾವುದು ಭೌತಿಕ ಗುಣ ಅಂತಂದರೆ ಅದು ಮರಳಿ ಮತ್ತೆ ಅದೇ ಗುಣವನ್ನು ಹೊಂದುವುದಕ್ಕೆ ಭೌತಿಕ ಗುಣ ಅಂತ ಕರೀತಾರೆ. ಆದರೆ ಹಾಲು ಮೊಸರಾಗುವುದು ಇದು ರಾಸಾಯನಿಕ ಗುಣವಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಅಣುಸ್ಥಾವರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಾರಾಪುರ. ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ತಾರಾಪುರ ಭಾರತದ ಮೊಟ್ಟ ಮೊದಲ ಅಣುಸ್ಥಾವರವಾಗಿತ್ತು. ಅದೇ ರೀತಿ ಕಕ್ರಪಾರ ಕಂಡುಬರುವುದು ಗುಜರಾತ್ ರಾಜ್ಯದಲ್ಲಿ, ನರೋರಾ ಉತ್ತರ ಪ್ರದೇಶ ರಾಜ್ಯದಲ್ಲಿ, ಕಲ್ಪಕಂ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಾಂಬೆಯಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ಕಂಡುಬರುತ್ತದೆ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರೇಡಿಯೋ ಕಾರ್ಬನ್. ಇದು ತುಂಬ ಸಲ ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ರೇಡಿಯೋ ಕಾರ್ಬನನ್ನು ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಫಿಲಿಪೈನ್ಸ್ ದೇಶದ ಕರೆನ್ಸಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆಸೋ. ಪೆಸೋ ಅನ್ನುವಂಥದ್ದು ಫಿಲಿಪೈನ್ಸ್ ದೇಶದ ಕರೆನ್ಸಿ ಆಗಿರುತ್ತದೆ. ಅದೇ ರೀತಿ ನಮ್ಮ ಭಾರತೀಯ ಕರೆನ್ಸಿಗೆ ಹೋಲಿಸಿದರೆ ಇದು 1 ಪೆಸೋ ಈಕ್ವಲ್ ಟು
1.49 ಪೈಸಾ ಆಗುತ್ತದೆ ನಮ್ಮ ಭಾರತೀಯ ಕರೆನ್ಸಿಗೆ ಹೋಲಿಸಿದರೆ. ಅದೇ ರೀತಿ ಫೆಸೋ ನಾಣ್ಯವನ್ನು ಹೊಂದಿರುವಂಥ ಇನ್ನೂ ಕೆಲವು ದೇಶಗಳು ಯಾವುದು ಅಂತಂದರೆ ಅರ್ಜೆಂಟೈನಾ, ಕೊಲಂಬಿಯಾ, ಕ್ಯೂಬಾ, ಉರುಗ್ವೆ ದೇಶಗಳು ಪೆಸೋ ನಾಣ್ಯವನ್ನು ಹೊಂದಿರುವಂಥವು. ಮುಂದಿನ ಪ್ರಶ್ನೆ, ಡಿ ಎನ್ ಎ ಮೂಲ ಅಂಶ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯೂಕ್ಲಿಯೋಸೈಡ್ಸ್. ಮುಂದಿನ ಪ್ರಶ್ನೆ, ಬಿ ಸಿ ಜಿ ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಕೆಳಗಿನ ಯಾವ ರೋಗವನ್ನು ತಡೆಗಟ್ಟಲು ಸಹಾಯಕವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಟ್ಯೂಬರ್ಕ್ಯುಲಾಸಿಸ್ ಅನ್ನುವಂಥದ್ದು. ಈ ರೋಗವನ್ನು ಬಿ ಸಿ ಜಿ ಚುಚ್ಚುಮದ್ದಿನಿಂದ ಹೋಗಲಾಡಿಸಬಹುದು. ಅದೇ ರೀತಿ ಬಿ ಸಿ ಜಿ ಅಂತಂದರೆ ಬ್ಯಾಸಿಲಸ್ ಕಲ್ಮಟ್ ಗುರಿನ್ ಅಂದರ್ಥ. ಬ್ಯಾಸಿಲಸ್ ಕಲ್ಮಟ್ ಗುರಿನ್ ಅವರು ಈ ಚುಚ್ಚುಮದ್ದನ್ನು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಏಡ್ಸ್ಗೆ ಸಂಬಂಧಪಟ್ಟಂಥ ಪರೀಕ್ಷೆ ಯಾವುದು ಅಂತಂದರೆ ಎಲಿಸಾ ಪರೀಕ್ಷೆ. ಎಲಿಸಾ ಪರೀಕ್ಷೆಯನ್ನು ಏಡ್ಸ್ನ ಪರೀಕ್ಷಿಸಲು ಎಲಿಸಾ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಅದೇ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಪರೀಕ್ಷೆ ಯಾವುದು ಅಂತಂದರೆ ಬಯಾಪ್ಸಿ ಪರೀಕ್ಷೆ. ಬಯಾಪ್ಸಿ ಇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಶಿಲೆಗಳ ಶಿಥಿಲೀಕರಣದ ಬಗ್ಗೆ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದ್ರಾವಣೀಕರಣ ಅಥವಾ ತೊಳೆಸುವಿಕೆಯು ಶಿಲೆಗಳ ಶಿಥಿಲೀಕರಣಕ್ಕೆ ಕಾರಣವಾದ ಜೈವಿಕ ಅಂಶವಾಗಿದೆ. ಇದು ತಪ್ಪಾಗಿದೆ. ಉಳಿದೆಲ್ಲವುಗಳು ಉಷ್ಣಾಂಶ, ಮಳೆ ಹಾಗೂ ಗುರುತ್ವಾಕರ್ಷಣ ಶಕ್ತಿಗಳು ಶಿಲೆಗಳ ಭೌತಿಕ ಶಿಥಿಲೀಕರಣಕ್ಕೆ ಕಾರಣೀಕರ್ತವಾಗಿರುತ್ತವೆ. ಜಲಸಂಯೋಜನೆಯು ರಾಸಾಯನಿಕ ಶಿಥಿಲೀಕರಣಕ್ಕೆ ಉದಾಹರಣೆಕರ್ತವಾಗಿದೆ. ಶಿಲೆಗಳು ವರ್ತುಲಾಕಾರದ ಬಳೆಗಳ ರೀತಿ ಕಳಚುವಿಕೆಯನ್ನು ಪದರು ವಿಭಜನೆ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಮುದ್ರದ ಅಲೆಗಳ ಸಂಚಯನ ಕಾರ್ಯದಿಂದ ನಿರ್ಮಿತವಾಗಿರುವ ಭೂಸ್ವರೂಪವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಲಗೂನ್ಸ್ ಎಂದು ಕರೆಯುತ್ತಾರೆ ಇವುಗಳನ್ನು. ಲಗೂನ್ಸ್ಗಳು ಅಂತಂದರೆ ಸಮುದ್ರದ ಅಲೆಗಳಿಂದ ಉಂಟಾದಂಥ ಸಮುದ್ರದ ದಂಡೆಗಳಲ್ಲಿ ಉಂಟಾಗುವಂಥ ಪ್ರದೇಶಗಳಿಗೆ ಲಗೂನ್ಸ್ಗಳೆಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವೃಷಾಕಾರ ಮಾದರಿಯ ನೀರ್ಗಾಲುವೆ ಅಥವಾ ನದಿ ವ್ಯವಸ್ಥೆಯನ್ನು ಹೊಂದಿರುವ ನದಿ ವ್ಯವಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತದ ಗೋದಾವರಿ ನದಿ ವ್ಯವಸ್ಥೆ. ಮುಂದಿನ ಪ್ರಶ್ನೆ, ಅಕಾಂಗುವಾ ಪರ್ವತ ಕಂಡುಬರುವುದು ಎಲ್ಲಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಕ್ಷಿಣ ಅಮೆರಿಕಾದಲ್ಲಿ ಅಕಾಂಗುವಾ ಪರ್ವತಗಳು ಕಂಡುಬರುತ್ತವೆ. ಅದೇ ರೀತಿ ದಕ್ಷಿಣ ಅಮೆರಿಕಾದಲ್ಲಿ ಆ್ಯಂಡೀಸ್ ಪರ್ವತಗಳು ಕೂಡ ಕಂಡುಬರುತ್ತವೆ. ಆ್ಯಂಡೀಸ್ ಪರ್ವತಗಳು, ಅಮೆಜಾನ್ ಕಾಡುಗಳು ಕೂಡ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತವೆ. ಇದು ಪಿ ಸಿ ಎಕ್ಸಾಮ್ 2019 ಪಿ ಸಿ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ. ಅಮೆಜಾನ್ ಕಾಡುಗಳು ಯಾವ ಖಂಡದಲ್ಲಿ ಕಂಡುಬರುತ್ತವೆ ಅಂತಂದರೆ ದಕ್ಷಿಣ ಅಮೆರಿಕಾದಲ್ಲಿ. ಅದೇ ರೀತಿ ಆಫ್ರಿಕಾದಲ್ಲಿ ಮೌಂಟ್ ಕಿಲಿಮಾಂಜಾರೋ ಅನ್ನುವಂಥ ಅತಿ ಎತ್ತರದ ಪರ್ವತ ಕಂಡುಬರುತ್ತದೆ. ಉತ್ತರ ಅಮೆರಿಕಾದಲ್ಲಿ ಮೌಂಟ್ ಕಿನೇಲಿ ಏಷ್ಯಾದಲ್ಲಿ ನಿಮಗೆ ಗೊತ್ತೇ ಇರೋ ಥರ ಮೌಂಟ್ ಎವರೆಸ್ಟ್ ಕಂಡುಬರುತ್ತದೆ. ಮೌಂಟ್ ಎವರೆಸ್ಟ್ ಒಟ್ಟು ಎತ್ತರ ಎಷ್ಟು ಅಂತಂದರೆ 8,850 ಮೀಟರ್. ಮುಂದಿನ ಪ್ರಶ್ನೆ, ಸರಿಯಾಗಿ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಬ್ಬನ್ನು ಅತಿ ಹೆಚ್ಚಾಗಿ ಬೆಳೆಯುವಂಥ ದೇಶ ಯಾವುದು ಅಂತಂದರೆ ಬ್ರೆಜಿಲ್ ದೇಶ ಕಬ್ಬನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತದೆ. ಮೆಕ್ಕೆಜೋಳವನ್ನು ಅಮೇರಿಕಾ ಅತಿ ಹೆಚ್ಚಾಗಿ ಬೆಳೆಯುತ್ತದೆ. ಅದೇ ರೀತಿ ಕಡಲೆಯನ್ನು ಭಾರತ ಅತಿ ಹೆಚ್ಚಾಗಿ ಬೆಳೆಯುತ್ತದೆ. ಬಾರ್ಲಿಯನ್ನು ಅತಿ ಹೆಚ್ಚಾಗಿ ರಷ್ಯಾ ಬೆಳೆಯುತ್ತದೆ. ಮುಂದಿನ ಪ್ರಶ್ನೆ, ಕಾರ್ನ್ ಫ್ಲವರ್ ಯಾವ ಒಂದು ದೇಶದ ರಾಷ್ಟ್ರೀಯ ಹೂವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜರ್ಮನಿ ದೇಶದ
ರಾಷ್ಟ್ರೀಯ ಹೂವು ಕಾರ್ನ್ ಫ್ಲವರ್ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಒಂದು ವಿಧಿಯು ಭಾರತದ ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಪ್ರಕಟಿಸಲು ಅವಕಾಶ ಮಾಡಿಕೊಟ್ಟಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 394ನೇ ವಿಧಿ, 58ನೇ ತಿದ್ದುಪಡಿಯ ಅನ್ವಯ ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಪ್ರಕಟಿಸಲು ಅವಕಾಶವನ್ನು ಮಾಡಿಕೊಟ್ಟಿತು. ಮುಂದಿನ ಪ್ರಶ್ನೆ, ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿರುವ ಸದಸ್ಯರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕರು, ಕೇಂದ್ರ ಸಚಿವ ಸಂಪುಟ ದರ್ಜೆ ಮಂತ್ರಿ. ಅದೇ ರೀತಿ ಕೇಂದ್ರ ಮಾಹಿತಿ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಅದೇ ರೀತಿ ಈಗ ಸದ್ಯಕ್ಕೆ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಯಾರು ಇದ್ದಾರೆ ಅಂತಂದರೆ ಬಿಮಲ್ ಜುಲ್ಕಾ ಅವರು ಇತ್ತೀಚೆಗೆ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪಕ್ಷಗಳ ಮಾನ್ಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿರಿ. ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ ಶೇ 2% ಸ್ಥಾನಗಳನ್ನು 4 ರಾಜ್ಯಗಳಿಂದ ಪಡೆದಿರಬೇಕು. ಇದು ತಪ್ಪಾಗಿದೆ. 4 ರಾಜ್ಯಗಳಲ್ಲಿ ರಾಜ್ಯಪಕ್ಷ ಎಂದು ಗುರುತಿಸಲ್ಪಟ್ಟಿರಬೇಕು. ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ ಚುನಾಯಿಸಲಾದ ಮತಗಳಲ್ಲಿ 6% 4 ಅಥವಾ ರಾಜ್ಯಗಳಿಂದ ಪಡೆದಿರಬೇಕು. ಜೊತೆಗೆ ರಾಜ್ಯಗಳಿಂದ ಲೋಕಸಭೆಯಲ್ಲಿ 4 ಸ್ಥಾನ ಪಡೆದಿರಬೇಕು. ಇದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಯಾವ ಒಂದು ವಿಧಿಯು ಸದನಗಳ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಲು ಜಂಟಿ ಅಧಿವೇಶನ ಕರೆಯಲು ಅವಕಾಶ ಕಲ್ಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 108ನೇ ವಿಧಿಯ ಅನ್ವಯ ಜಂಟಿ ಅಧಿವೇಶನವನ್ನು ಕರೆಯಲಾಗುತ್ತದೆ. ಈ ಜಂಟಿ ಅಧಿವೇಶನವನ್ನು ನಾವು ಆಸ್ಟ್ರೇಲಿಯಾದಿಂದ ಎರವಲು ಪಡೆದಿದ್ದೇವೆ. ಆಸ್ಟ್ರೇಲಿಯಾ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ. ಅದೇ ರೀತಿ 111ನೇ ವಿಧಿಯು ರಾಷ್ಟ್ರಪತಿಗಳಿಗೆ ಸಭೆಗಳಲ್ಲಿ ಬಹುಮತಗಳು ಸರಿಯಾಗಿ ಬಂದಾಗ ಅದರಲ್ಲಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಅಧಿಕಾರವನ್ನು 111ನೇ ವಿಧಿಯ ಅನ್ವಯ ರಾಷ್ಟ್ರಪತಿಗೆ ಇರುತ್ತದೆ. ಮುಂದಿನ ಪ್ರಶ್ನೆ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ರವಿಯು ದಿವ್ಯಾಳಿಗೆ ನಿಮ್ಮ ತಾಯಿಯ ಗಂಡನ ತಂಗಿ ನನ್ನ ಚಿಕ್ಕಮ್ಮ ಎಂದು ಹೇಳುವನು, ಹಾಗಾದರೆ ದಿವ್ಯಾಳು ರವಿಗೆ ಹೇಗೆ ಸಂಬಂಧಿಸಿದಾಳೆ ಅಂತಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಂಗಿಯಾಗುತ್ತಾಳೆ. ನೀವು ಚೆಕ್ ಮಾಡಿ ನೋಡ್ಬೋದು. ಮುಂದಿನ ಪ್ರಶ್ನೆ, ತಂದೆಯ ಈಗಿನ ವಯಸ್ಸು ಅವನ ಮಗನ ವಯಸ್ಸಿನ 3% 5 ವರ್ಷಗಳ ಹಿಂದೆ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ 4% ಮಗನ ಈಗಿನ ವಯಸ್ಸು ಎಷ್ಟು? ಇದನ್ನು ಹೇಗೆ ಬಿಡಿಸಬೇಕು ಅಂತಂದರೆ, ತಂದೆಯ ಈಗಿನ ವಯಸ್ಸು 3% ಅದೇ ರೀತಿ ಮಗನ ವಯಸ್ಸಿನ 3% ತಂದೆಯ ವಯಸ್ಸಿದೆ. ಅದೇ ರೀತಿ 5 ವರ್ಷಗಳ ಹಿಂದೆ ಅಂತ ಕೇಳಿದರೆ ಅದಕ್ಕೆ 3x-5 ಅಂತ ಇಟ್ಕೋಬೇಕು. (x-5) ಬ್ರಾಕೆಟ್ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ 4% ಅಂತಂದಾಗ 4 ಇಲ್ಲಿ ಇಟ್ಕೋಬೇಕು. ಅದೇ ರೀತಿ 3x-5 = 4x × 20 ಆಗುತ್ತೆ. 4 ಇಲ್ಲೇ 20. ಅದೇ ರೀತಿ 3x-4x ಅಂತಂದರೆ x ಉಳಿಯುತ್ತದೆ. ಅದೇ ರೀತಿ ಇದು ಈಚೆ ಕಡೆ ಹೋದಾಗ 20-5 ಆದಾಗ 15 ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 15. ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ 15. ಮುಂದಿನ ಪ್ರಶ್ನೆ, 121 ಮೀಟರ್ ಮತ್ತು 99 ಮೀಟರ್ ಉದ್ದದ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ ಗಂಟೆಗೆ 40 ಕಿಲೋಮೀಟರ್ ಮತ್ತು 32 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವುಗಳು ಒಂದನ್ನೊಂದು ದಾಟಲು ಬೇಕಾಗುವ ಸಮಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತದೆ, 99 ಸೆಕೆಂಡ್. ಯಾವ ರೀತಿ ಅಂತಂದರೆ 121ನ್ನು 99ರಲ್ಲಿ ಮೈನಸ್ ಮಾಡಿದಾಗ 22 ಬರುತ್ತದೆ. ಅದೇ ರೀತಿ 32ರಲ್ಲಿ 40ನ್ನು ಮೈನಸ್ ಮಾಡಿದಾಗ 8 ಬರುತ್ತದೆ. ಇದನ್ನು 8ನ್ನು ನಾವು ಕಿಲೋಮೀಟರಲ್ಲಿದೆ ಅದನ್ನು ಮೀಟರಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ 5 ಆಗುತ್ತದೆ. ಡಿವೈಡೆಡ್ ಬೈ 18 ಇದ್ದದ್ದನ್ನು, ಈ 18 ಇಲ್ಲಿ ಬರುತ್ತದೆ, 18 ಗೆಟ್ಗೆ ಕ್ಯಾನ್ಸಲ್ ಮಾಡಿದಾಗ 99 ಬರುತ್ತದೆ. ನೀವು ಬೇಕಾದರೆ ಚೆಕ್ ಮಾಡಿ ನೋಡ್ಬೋದು. ಮುಂದಿನ ಪ್ರಶ್ನೆ,
ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುವರು. ಬಿ ಒಬ್ಬನೇ 8 ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾನೆ. ಹಾಗಾದರೆ ಒಂದು ವೇಳೆ ಬಿ ಕೇವಲ 5 ದಿನಗಳು ಕೆಲಸ ಮಾಡಿದರೆ ಎ ಒಬ್ಬನೇ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 9 ದಿನ. ಮುಂದಿನ ಪ್ರಶ್ನೆ, 37ನೇ ಪ್ರಶ್ನೆ. 3411 ಡ್ಯಾಶ್ ನಂತರ ಸಂಖ್ಯೆ ಯಾವುದು ಅಂತಂದರೆ 3 3 9, 9 + 1 10 ಆಗುತ್ತೆ, 10 10 100, 100 + 1 101 ಆಗುತ್ತೆ. ಅದೇ ರೀತಿ 101 × 101 ಮಾಡಿದಾಗ ಇದು ಬರುತ್ತದೆ, ಅದಕ್ಕೆ +1 ಮಾಡಿದಾಗ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, 10202 ಬರುತ್ತೆ. ಚೆಕ್ ಮಾಡಿ ನೋಡ್ಬೋದು. ನಿಶ್ಚಲ ನೀರಿನಲ್ಲಿ ವ್ಯಕ್ತಿಯ ವೇಗವು ಪ್ರತಿ ಗಂಟೆಗೆ 8 ಕಿಲೋಮೀಟರ್, ಪ್ರವಾಹದ ವೇಗದ ದರವು ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಹಾಗಾದರೆ ಆ ವ್ಯಕ್ತಿಯ ಪ್ರವಾಹದ ವಿರುದ್ಧ ದಿಕ್ಕಿನ ವೇಗ ಎಷ್ಟು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 5 ಕಿಲೋಮೀಟರ್ ಆಗುತ್ತದೆ. 8 ಕಿಲೋಮೀಟರ್ ಅವನ ವೇಗವು ನೀರಿನಲ್ಲಿ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ 8 ಕಿಲೋಮೀಟರ್ ಆಗಿರುತ್ತದೆ. ಅದೇ ರೀತಿ 3 ಕಿಲೋಮೀಟರ್ ವ್ಯಕ್ತಿಯ ಪ್ರವಾಹದ ವಿರುದ್ಧ ಇದ್ದಾಗ 3 ಕಿಲೋಮೀಟರ್, ಇದನ್ನು 8 − 3 ಮಾಡಿದರೆ 5 ಕಿಲೋಮೀಟರ್ ಬರುತ್ತೆ. ಮುಂದಿನ ಪ್ರಶ್ನೆ, 1/1/2004 ಗುರುವಾರವಾದರೆ 1/1/2005 ಯಾವ ವಾರ ಅಂತಂದರೆ ಒಂದು ವರ್ಷದ ಅದೇ ವರ್ಷ ಅದೇ ಮುಂದಿನ ಒಂದು ವರ್ಷಕ್ಕೆ ಅದೇ ದಿನದ ಮುಂದಿನ ಒಂದು ವರ್ಷಕ್ಕೆ 1 ದಿನ ಹೆಚ್ಚಾಗುತ್ತದೆ. ಆದರೆ ಇದು 2004 ಲೀಪ್ ಇಯರ್ ಆಗುತ್ತದೆ, ಆದ ಕಾರಣ +2 ದಿನವನ್ನು ಮಾಡಬೇಕು. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ ಗುರುವಾರವಾದರೆ ಶುಕ್ರವಾರ ಶನಿವಾರ, ಇದರ ಸರಿಯಾದ ಉತ್ತರ ಶನಿವಾರ ಆಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಹೆಚ್ಚು ನೀರು ಬಳಸುವ ಕೈಗಾರಿಕೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಾಖೋತ್ಪನ್ನ ವಿದ್ಯುತ್ ಕೈಗಾರಿಕೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಂಥ ಅತಿ ಹಿರಿಯ ವ್ಯಕ್ತಿ ಯಾರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶಂಕರ್ ದಯಾಳ್ ಶರ್ಮಾರವರು ಅತಿ ಹಿರಿಯ ವ್ಯಕ್ತಿ ಆಗಿದ್ದರು. ರಾಷ್ಟ್ರಪತಿಯಾದಂಥ ಅತಿ ಹಿರಿಯ ವ್ಯಕ್ತಿ ಶಂಕರ್ ದಯಾಳ್ ಶರ್ಮಾರವರಾಗಿದ್ದರು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ, ದಯವಿಟ್ಟು ಬರೆದಿಟ್ಕೊಳ್ಳಿ. ನಮ್ಮ ಚಾನೆಲ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಕೂಡ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ವೀಡಿಯೋಗಳನ್ನು ಮಾಡಲಿಕ್ಕೆ. ಮುಂದಿನ ಪ್ರಶ್ನೆ, ದೈತ್ಯ ಪಾಂಡ ಯಾವ ಒಂದು ಸಂಸ್ಥೆಯ ಸಂಕೇತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, WWF, ವರ್ಲ್ಡ್ ವೈಡ್ ಫಂಡ್ನ ಸಂಕೇತ ಯಾವುದು ಅಂತಂದರೆ ದೈತ್ಯ ಪಾಂಡ. ಇದು ಕೂಡ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ನೀಲಿ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಲಾಲ್ ಚೌಧರಿ ಅವರನ್ನು ನೀಲಿ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಅದೇ ರೀತಿ ವರ್ಗೀಸ್ ಕುರಿಯನ್ ಅವರನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಶ್ವೇತ ಕ್ರಾಂತಿಯ ಪಿತಾಮಹ ಎಮ್ ಎಸ್ ಸ್ವಾಮಿನಾಥನ್ ಅವರು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ. ಅದೇ ರೀತಿ ಅಂತಾರಾಷ್ಟ್ರೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದರೆ ನಾರ್ಮನ್ ಬೋರ್ಲಾಗ್ ಅವರು. ನಾರ್ಮನ್ ಬೋರ್ಲಾಗ್ ಅವರು ಅಂತಾರಾಷ್ಟ್ರೀಯ ಹಸಿರು ಕ್ರಾಂತಿಯ ಪಿತಾಮಹ. ಸ್ಯಾಮ್ ಪಿತ್ರೋಡ್ ಅವರು ಹಳದಿ ಕ್ರಾಂತಿಯ ಪಿತಾಮಹ. ಹಳದಿ ಕ್ರಾಂತಿ ಸಂಬಂಧಪಟ್ಟಿದ್ದು ಎಣ್ಣೆ ಕಾಳುಗಳಿಗೆ. ಅದೇ ರೀತಿ ಶ್ವೇತ ಕ್ರಾಂತಿಯು ಹಾಲಿಗೆ ಸಂಬಂಧಪಟ್ಟಂತೆ. ಹರಿಲಾಲ್ ಚೌಧರಿ ಅವರು ನೀಲಿಕ್ರಾಂತಿಗೆ ಸಂಬಂಧಪಟ್ಟಿದ್ದಾರೆ. ನೀಲಿಕ್ರಾಂತಿಯು ಸಮುದ್ರದ ಮತ್ಸ್ಯೋದ್ಯಮಕ್ಕೆ ಸಂಬಂಧಪಟ್ಟಿದೆ. ಇದು ಅಡಿಷ್ನಲ್ ಇನ್ಫಾರ್ಮೇಷನ್, ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ಸಂಸ್ಕೃತ ಕೃತಿ ಲೀಲಾವತಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಲೀಲಾವತಿ ಕೃತಿಯನ್ನು ಬರೆದಂಥವರು ಹಾಲರ್ ಅವರು. ಮುಂದಿನ ಪ್ರಶ್ನೆ, ಶಿವಕುಮಾರ್ ಸ್ವಾಮೀಜಿಯವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆತಿದ್ದು ಯಾವ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2007 ಕರ್ನಾಟಕ ರತ್ನ ಪ್ರಶಸ್ತಿಯು ಶಿವಕುಮಾರ್ ಸ್ವಾಮೀಜಿಯವರಿಗೆ ಸಿಕ್ಕಿದೆ. ಇತ್ತೀಚೆಗೆ ಶಿವಕುಮಾರ್ ಸ್ವಾಮೀಜಿಯವರ ನಿಧನವಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, ದ್ರಾವಣದಲ್ಲಿ ಸಕ್ಕರೆ ಪ್ರಮಾಣವನ್ನು ಅಳೆಯುವ ಸಾಧನ ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಪ್ಷನ್ ಬಿ, ಸ್ಯಾಟಿಮೀಟರ್. ದ್ರಾವಣದಲ್ಲಿ ಸಕ್ಕರೆ ಪ್ರಮಾಣವನ್ನು ಅಳೆಯುವ ಸಾಧನವಾಗಿದೆ. ಅದೇ ರೀತಿ ಗ್ಯಾಲ್ವನೋಮೀಟರ್, ವಿದ್ಯುತ್ ಅನ್ನು ಅಳೆಯುವ ಮಾಪನ. ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕವಾಗಿದೆ.
ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗಳಲ್ಲಿ. ಯಾವ ಶಾಸಕಾಂಗ ಸಭೆಯ ಉಪಸ್ಥಿತ ಅಧಿಕಾರಿಯನ್ನು ಹೀಗೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಪೀಕರ್ ಅವರನ್ನು ಶಾಸಕಾಂಗ ಸಭೆಯ ಉಪಸ್ಥಿತ ಅಧಿಕಾರಿ ಎಂದು ಕರೆಯುತ್ತಾರೆ. ಸ್ಪೀಕರ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಉಪ ಸ್ಪೀಕರ್ಗೆ ನೀಡುತ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗಳಿಗೆ. ಮುಂದಿನ ಪ್ರಶ್ನೆ, 48ನೇ ಪ್ರಶ್ನೆ, ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಯಾವ ಸ್ಥಳದಿಂದ ಉಡಾವಣೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬಿ ಎಸ್ ಲೇಕ್ ಸ್ಥಳದಿಂದ ಆರ್ಯಭಟವನ್ನು 1975ರಲ್ಲಿ ಉಡಾವಣೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ವ್ಯಾಪಾರಿ ಕೇಂದ್ರಗಳಾಗಿದ್ದ ಪಟ್ಟಣಗಳನ್ನು ಏನೆಂದು ಕರೆಯುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಿಗಮ ಎಂದು ಕರೆಯುತ್ತಿದ್ದರು. ಶಾತಮಾನರ ಕಾಲದಲ್ಲಿ ವ್ಯಾಪಾರಿ ಕೇಂದ್ರಗಳಾಗಿದ್ದ ಪಟ್ಟಣಗಳನ್ನು ನಿಗಮ ಎಂದು ಕರೆಯುತ್ತಿದ್ದರು. ಅದೇ ರೀತಿ ಮುಂದಿನ ಪ್ರಶ್ನೆ, ಈ ವಿಡಿಯೋನ ಕೊನೆಯ ಪ್ರಶ್ನೆ, ಅರಬ್ ಪ್ರವಾಸಿ ಸುಲೇಮಾನ್ ಆ ಕಾಲದ ವಿಶ್ವದ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಭಾರತದ ಯಾವ ದೊರೆಯು ಸಾಮ್ರಾಜ್ಯವು ಒಂದಾಗಿತ್ತೆಂದು ವರ್ಣಿಸುತ್ತಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಮೋಘವರ್ಷ ನೃಪತುಂಗನ ಕಾಲದಲ್ಲಿ ಬಂದಂಥ ಅರಬ್ ಪ್ರವಾಸಿ ಸುಲೇಮಾನ್ ವಿಶಾಲ ಸಾಮ್ರಾಜ್ಯಗಳಲ್ಲಿ ಭಾರತದ ಅಮೋಘವರ್ಷ ನೃಪತುಂಗನ ಸಾಮ್ರಾಜ್ಯವು ಒಂದಾಗಿತ್ತು ಎಂದು ವರ್ಣಿಸುತ್ತಾನೆ. ಅದೇ ರೀತಿ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯಾನ್ ಭೇಟಿ ನೀಡಿರುತ್ತಾನೆ. ಅದೇ ರೀತಿ ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಹುಯೆನ್ ತ್ಸಾಂಗ್ ಬಂದಿರುತ್ತಾನೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮುಂಬರುವಂಥ ಎಕ್ಸಾಮ್ಗಳಲ್ಲಿ. ಈ ವಿಡಿಯೋನ ಪಾರ್ಟ್ 1 ಕಂಪ್ಲೀಟ್ ಆಗಿದೆ. ನಿಮಗೆ ಈ ವಿಡಿಯೋನ ಪಾರ್ಟ್ 2 ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ನಾವು ಪಾರ್ಟ್ 2 ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.